ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವರು ಸಿಂಗಲ್ ಇರೋದು ಸ್ನೇಹಿತರೆ ಇವರು ನನ್ನವರು ಅಂತ ನಂಬಿದವರು ನನಗೆ ಮೋಸ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ ಕಳೆದ ಒಂದು ಎಂಟು ವರ್ಷದಿಂದ ಒಬ್ಬರೇ ಒಂದು ಇಟ್ಕೊಂಡೆ ಮನೆಯ ಒಡವೆಗಳನ್ನ ಒಂದು ಎಲ್ಲ ಒಂದು ಮಾಡಿಕೊಂಡಿರುವುದಾಗಿ ಹೇಳ್ಕೊಂಡಿದ್ದಾರೆ ಇವರು ಈಗ ಇವರು ಒಂದು ಕಂಪ್ನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೂವತ್ತು ಸಾವಿರ ಇವರಿಗೆ ಸಂಬಳ ಇದೆಯ ಸ್ನೇಹಿತರೆ ನೋಡಿ ಇವರೊಂದು ಪ್ರೊಫೈಲ್ ಮಾಹಿತಿ ಕೊಟ್ಟ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ಇವರೊಂದು ಸ್ವಂತ ಒಂದು ಮಾಹಿತಿಯನ್ನ ಪಡೆಯೋಣ ಅದಕ್ಕಿಂತ ಮುಂಚೆ ನಂಬರ್ ಒನ್ ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ಮಾಡಿಕೊಡ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಇವರು ತಿಳಿಸಿರುವ ಪ್ರಕಾರ ಇವರೊಂದು ಸಂಪಾದನೆ ಬಗ್ಗೆ ಹೇಳಿಕೊಂಡಿದ್ದಾರೆ ನಮಗೆ ಒಂದು ತ್ರೀ ಬಿ ಎಚ್ ಕೆ ಇದೆ ಅಂತ ಜೊತೆಗೆ ಒಂದು ಕಾರ್ ಇದೆ ಒಂದು ಹತ್ತು ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ಒಂದು ನೂರಾ ಹತ್ತು ಗ್ರಾಮ ಒಂದು ಬಂಗಾರವನ್ನ ಒಡವೆಗಳನ್ನಾಗಿ ಮಾಡಿಸಿಕೊಂಡಿರುವುದಾಗಿ ಒಂದು ಒಟ್ಟು ಆಸ್ತಿಯ ವಿವರವನ್ನ ನಮ್ಮ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇವರು ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ ರೀಸೆಂಟ್ ಆಗಿ ತೆಗೆದುಕೊಂಡಿದ್ದಾರೆ ಒಂದೇ ಒಂದು ಕ್ರೆಟಾ ಒಂದು ಕಾರು ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತು ಮಾಡೆಲ್ ಕಾರು ಸಿಲ್ವರ್ ಕಲರ್ ಸ್ನೇಹಿತರೆ ನೀವು ನೋಡಬಹುದು ನೀವು ಪೆಟ್ರೋಲ್ ಕಾರು ಮೂವತ್ತೈದು ಸಾವಿರ ಕಿಲೋಮೀಟರ್ ರನ್ನಿಂಗ್ ಮಾಡಿರುವ ಈ ಒಂದು ಕಾರನ್ನ ಇವರು ಸೆಕೆಂಡ್ಸ್ ನಲ್ಲಿ ಏಳು ಲಕ್ಷ ರೂಪಾಯಿ ಕೊಟ್ಟು ಒನ್ ಇಯರ್ ಹಿಂದೆ ಈ ಒಂದು ಗಾಡಿಯನ್ನ ಖರೀದಿ ಮಾಡಿರುವುದಾಗಿ ಈ ಒಂದು ಕಾರ್ ಬಗ್ಗೆ ನಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವರು ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು ಸಾವಿರ ಒಂದು ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ಇವರು ಒಂದು ಎರಡು ಬೆಡ್ರೂಮ್ ಒಂದು ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಸ್ವಾರಿ ಒಂದು ಮೂರು ಬೆಡ್ರೂಮ್ ಅಂತ ಹೇಳಿದ್ದಾರೆ ಇವರು ಈಸ್ಟ್ ಫೇಸಿಂಗ್ ಆಗಿ ಒಂದು ಮನೆಯನ್ನ ಕಟ್ಟಿರುವುದಾಗಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇದು ಬಂದು ಬೆಡ್ರೂಮ್ ಇದು ಕೂಡ ಬೆಡ್ರೂಮ್ ಅಂತ ಹೇಳಿದ್ದಾರೆ ಇದು ಬಂದು ಒಂದು ಹಾಲ್ ಅಂತ ತಿಳಿಸಿದ್ದಾರೆ ಇದು ಪೂಜಾ ರೂಮ್ ಇದು ಬಾತ್ರೂಮ್ ಇದು ಕಿಚನ್ ಅಂತ ಈ ಒಂದು ಮನೆಯ ಬಗ್ಗೆ ಡೀಟೇಲ್ಸ್ ಅನ್ನ ಕಳಿಸಿದ್ದಾರೆ ಇಲ್ಲಿ ನೋಡಬಹುದು ನೀವು ಇದು ಬಂದು ಒಂದು ಕಾರ್ ಪಾರ್ಕಿಂಗ್ ಜಾಗ ಸ್ನೇಹಿತರೆ ಕವರ್ಡ್ ಒಂದು ಕಾರ್ ಪಾರ್ಕ್ ಪಾರ್ಕಿಂಗ್ ಜಾಗ ಸುತ್ತಲೂ ಒಂದು ತೆಂಗಿನ ಮರ ಆಗಿರಬಹುದು ಗಿಡ ಬಳ್ಳಿಗಳನ್ನ ಬಾಳೆ ಗಿಡಗಳನ್ನ ಎಲ್ಲವನ್ನು ಹಚ್ಚಿರುವುದಾಗಿ ಮನೆಯ ಬಗ್ಗೆ ನಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದು ಬದುಕಿನ ಸತ್ಯವನ್ನ ಹೇಳ್ಕೊಂಡಿದ್ದಾರೆ ಇವರು ಏನಪ್ಪಾ ಅಂದ್ರೆ ಇವರು ಇನ್ನೂ ಮದುವೆ ಆಗಿಲ್ಲ ಅಂತ ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ ಕಾರಣ ಏನಪ್ಪಾ ಅಂದ್ರೆ ಸ್ನೇಹಿತರೆ ಇವರ ಮಲತಾಯಿಯವರು ತಮ್ಮನಿಗೆ ಅಂದ್ರೆ ಇವರ ಮಲತಾಯಿಯ ಒಂದು ತಮ್ಮನಿಗೆ ಮದುವೆ ಮಾಡುವ ಸಲುವಾಗಿ ಬಂದ ಹೊರಗಳನ್ನೆಲ್ಲವರು ಎಲ್ಲವನ್ನ ವಾಪಸ್ ಕಳಿಸ್ತಾ ಇದ್ರಂತೆ ಇವರು ಮಲತಾಯಿಯವರು ಮಲತಾಯಿಯ ಒಂದು ತಮ್ಮ ಅವನಿಗೆ ಮದುವೆ ಆಗಿದ್ದರೂ ಕೂಡ ಅವನಿಗೆ ಕೊಟ್ಟು ಮದುವೆ ಮಾಡುವ ಒಂದು ನಿರ್ಧಾರವನ್ನ ಮಾಡಿದ್ರಂತೆ ಸ್ನೇಹಿತರೆ ಇವರನ್ನ ಅವರಿಗೆ ಗಂಟು ಹಾಕಲು ನೋಡಿದ್ರಂತೆ ಸ್ನೇಹಿತರೆ ಅದು ಇವರಿಗೆ ತುಂಬಾ ಒಂದು ಇಷ್ಟ ಇರಲಿಲ್ಲ ಅಂತೆ ತುಂಬಾ ಇಷ್ಟ ಇರಲಿಲ್ಲ ಅಂತೆ ಹಾಗಾಗಿ ಅವರಿಂದ ದೂರ ಆಗಿ ಒಂದು ಕಂಪ್ನಿಗೆ ಸೇರ್ಕೊಂಡು ಒಂದು ಸಪ್ರೇಟ್ ಆಗಿ ಇರುವುದಾಗಿ ಒಂದು ಬದುಕಿನ ಸತ್ಯವನ್ನ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಗೆಳೆಯ ಬೇಕು ಗೆಳೆಯ ಯಾವ ರೀತಿ ಇರಬೇಕಂದ್ರೆ ಸ್ನೇಹಿತರೆ ಇವರಿಗೆ ಮೊದಲನೇದಾಗಿ ಸ್ವಲ್ಪ ಓದಿಕೊಂಡು ಒಳ್ಳೆಯ ವ್ಯಕ್ತಿ ಆಗಿರ್ಬೇಕಂತೆ ಇವರು ಅವರಿಗೆ ಆಸ್ತಿ ಏನೂ ಇಲ್ಲ ದುಡಿದು ತಿಂದು ಬದುಕು ನಡೆಸುವವರು ಬೇಕು ಅಂತ ತಿಳಿಸಿದ್ದಾರೆ ಅವರು ರೈತರಾದ್ರೂ ಸರಿ ಅಂತ ಹೇಳ್ಕೊಂಡಿದ್ದಾರೆ ಇವ್ರನ್ನ ಒಪ್ಪಿಕೊಳ್ಳೋದಾದ್ರೆ ನೀವು ಎಲ್ಲಿಗೆ ಕರೆದ್ರು ಅಲ್ಲಿಗೆ ಬರ್ತಾರಂತೆ ಆದ್ರೆ ಗೌರವದಿಂದ ನೋಡಿಕೊಳ್ಳುವಂತಹ ಕ್ವಾಲಿಟೀಸ್ ಕ್ವಾಲಿಟಿಸ ಕಳಿಸಿದ್ದಾರೆ ಆ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಬಹುದು ಸ್ನೇಹಿತರೆ ಧೈರ್ಯವಾಗಿ ಇದು ಬಂದು ಇವರ ಒಂದು ಮಾಹಿತಿ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು ಹೆಸರು ಬಂದು ಬಿ ಸಿ ಮಮತಾ ಅಂತ ತಂದೆ ಬಸಣ್ಣ ತಾಯಿ ಶಾರದಾ ಅಂತ ಹೇಳ್ಕೊಂಡಿದ್ದಾರೆ ಎಜುಕೇಶನ್ ಡಿಪ್ಲೊಮೆ ಕಂಪ್ಯೂಟರ್ ಸೈನ್ಸ್ ಆಗಿದೆ ಇವರದು ಇವರ ಹವ್ಯಾಸ ಬಂದು ಕಾರ್ ಒಂದು ಡ್ರೈವಿಂಗ್ ಮಾಡುವುದು ಜೊತೆಗೆ ರೈಡಿಂಗ್ ಹಿಸ್ಟ್ರಿ ಬುಕ್ ಗಳನ್ನಾಗಿರುವುದು ನ್ಯೂಸ್ ಗಳನ್ನು ನ್ಯೂಸ್ ಪೇಪರ್ ಗಳಾಗಿರ್ಬೋದು ಹಿಸ್ಟ್ರಿ ಒಂದು ಬುಕ್ಗಳಾಗಿರ್ಬೋದು ಓದುವುದು ಇವರ ಒಂದು ಹವ್ಯಾಸ ಅಂತ ಹೇಳಿದ್ದಾರೆ ಊರು ಬಂದು ಗದಗ ಧಾರವಾಡದಲ್ಲಿ ಮನೆ ಮತ್ತು ಒಂದು ಕೆಲಸವನ್ನು ಮಾಡಿಕೊಂಡಿರುವುದಾಗಿ ಹೇಳಿದ್ದಾರೆ ಎತ್ತರ ಬಂದು ನೂರಾರ ಎತ್ತರ ತೂಕ ಬಂದು ಅರವತ್ತೇಳು ಎತ್ತರ ಬಂದು ನೂರ ಐವತ್ತಾರು ಸೆಂಟಿಮೀಟರ್ ಮೂವತ್ತ್ ಮೂರರ ಒಂದು ವಯೋ ವಯಸ್ಸಿನಲ್ಲಿ ನಡೀತಾ ಇರೋದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಇವರು ಕೊಟ್ಟಂತ ಮಾಹಿತಿ ಎಲ್ಲ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನೀವು ಶೇರ್ ಮಾಡ್ಬೇಕಾಗುತ್ತೆ ಕಮೆಂಟ್ ಮೂಲಕ ನಿಮ್ಮ ಎಲ್ಲಾ ಅಭಿಪ್ರಾಯಗಳನ್ನ ಚೆಕ್ ಮಾಡ್ತಾರೆ ಇಷ್ಟ ಇದ್ದವರಿಗೆ ಸಂಪರ್ಕಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನಂಬರ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ನೀವು ನಿಮಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಬೇಡ ನಮಸ್ಕಾರ